ಲೋಕಾಯುಕ್ತ ಹುದ್ದೆಗೆ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಗೃಹ ನಿರ್ಮಾಣ ಸಂಘಗಳ ಉಪನಿಯಮ ಉಲ್ಲಂಘಿಸಿ ಎರಡೆರಡು ಕಡೆ ಅಕ್ರಮವಾಗಿ ಸೈಟ್ ಹೊಂದಿರುವ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಪಾಟೀಲ್ ರಾಜೀನಾಮೆಯನ್ನ ನೀಡಿದ್ದಾರೆ. ಶಿವರಾಜ್ ಪಾಟೀಲ್ ಅವರ ಮೇಲಿನ ಆರೋಪಗಳ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಾನೂನು ಗೊತ್ತಿದ್ದು ಪಾಲಿಸದೇ ಇರುವುದು ಅಪರಾಧ. ಲೋಕಾಯುಕ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ, ಲೋಕಾಯುಕ್ತ ಸಂಸ್ಥೆಯ ನ್ಯಾಯಮೂರ್ತಿ. ಹೀಗಾಗಿ ಅವರು ಕಾನೂನು ಗೊತ್ತಿಲ್ಲ ಎನ್ನುವುದು ಅಪರಾಧ. ಅದು ಅವರಿಗೆ ಕಾನೂನಿನ ಮೇಲೆ ಗೌರವ ಇಲ್ಲ ಎನ್ನುವುದನ್ನು ತೋರಿಸುತ್ತದೆ ಎನ್ನುವುದು ಅವರ ಮೇಲಿನ ಆರೋಪ. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರಿಗೆ 1985 ವಸಂತನಗರದಲ್ಲಿ ಒಂದು ಸ್ವಂತ ಮನೆ ಇದೆ. ಇಷ್ಟಿದ್ರೂ ಅವರು 1994 ಯಲಹಂಕದಲ್ಲಿರುವ ಜುಡಿಷಿಯಲ್ ಕಾಲೋನಿಯಲ್ಲಿ ಸೈಟು ಪಡೆದಿದ್ದಾರೆ. ಅದು 9600 ಚದುರ ಅಡಿ ವಿಸ್ತೀರ್ಣದ ನಿವೇಶನ. ಹೀಗೆ ಸ್ವಂತ ಮನೆ ಮತ್ತು ಸ್ವಂತ ನಿವೇಶನ ಪಡೆದ ಮೇಲೆ ಕೂಡ ಅವರ ಪತ್ನಿ ವಯಾಲಿ ಕಾವಲ್ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿಯಿಂದ 2006 ಒಂದು ನಿವೇಶನ ಪಡೆದಿದ್ದಾರೆ. ಹೀಗಾಗಿ ಎರಡು ನಿವೇಶನಗಳಿದ್ದು ಸೈಟು ಪಡೆದಿದ್ದು ತಪ್ಪು ಎನ್ನುವುದು ಆರೋಪ. ಸೊಸೈಟಿಯ ಉಪನಿಯಮ ಅರ್ಥಾತ್ ಬೈಲಾ ಪ್ರಕಾರ ಕುಟುಂಬದ ಯಾರಾದರೂ ಸೈಟ್ ಹೊಂದಿದ್ದರೆ ಅದರ ಅಫಿಡವಿಟ್ಟನ್ನು ಸೊಸೈಟಿಗೆ ಸಲ್ಲಿಸಬೇಕು. ಅದಾಗಲೇ ಎರಡು ನಿವೇಶನ ಹೊಂದಿದ್ದ ಶಿವರಾಜ್ ಪಾಟೀಲ್ ಸೊಸೈಟಿಗೆ ಅಫಿಡವಿಟ್ ಕೊಟ್ಟಿಲ್ಲ ಎನ್ನುವುದು ಅವರ ಮೇಲಿನ ಆರೋಪ. ಸೊಸೈಟಿ ಕೇಳಲಿಲ್ಲ, ನಾನು ಕೊಡಲಿಲ್ಲ ಎನ್ನುವುದು ಶಿವರಾಜ್ ಪಾಟೀಲ್ ಅವರ ಸಮರ್ಥನೆ. ಇದು ನ್ಯಾಯಮೂರ್ತಿಗಳಿಗೆ ಕಾನೂನಿನ ಬಗ್ಗೆ ಗೌರವ ಇಲ್ಲ ಎನ್ನುವುದಕ್ಕೆ ಸಾಕ್ಷಿ ಎನ್ನುವುದು ಅವರ ಮೇಲಿರುವ ಆರೋಪ. ಇದು ಐಪಿಸಿ ಸೆಕ್ಷನ್ 200 ಪ್ರಕಾರ ಅಪರಾಧ. ಸೈಟನ್ನು ವಾಪಸ್ ನೀಡಿದರೂ ಆರೋಪದಿಂದ ಮುಕ್ತರಾಗಲು ಸಾಧ್ಯವಿಲ್ಲ ಎನ್ನುವ ಆರೋಪ ಅವರ ಮೇಲಿದೆ. ಇನ್ನು ಅವರ ಪತ್ನಿ ಅನ್ನಪೂರ್ಣ ನಿವೇಶನ ಪಡೆದ ವಯಾಲಿ ಕಾವಲ್ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ಕೂಡ ಬಿಡಿಎ ನಿಯಮ ಪಾಲಿಸಿಲ್ಲ. ರೈತರಿಂದ ಖರೀದಿಸಿದ್ದ 36 ಜಮೀನನ್ನು ಲೇಔಟ್ ಮಾಡಿಸಿರಲಿಲ್ಲ. ಅಲ್ಲದೆ ನಿಯಮದ ಪ್ರಕಾರ ಬಿಡಿಎಗೆ ಕೊಡಬೇಕಿದ್ದ 104 ನಿವೇಶನಗಳನ್ನು ಕೊಟ್ಟಿಲ್ಲ. ಹೀಗಾಗಿ ಬಿಡಿಎ ನಿಯಮಗಳನ್ನು ಉಲ್ಲಂಘಿಸಿರುವ ಸೊಸೈಟಿಯಲ್ಲಿ ನ್ಯಾಯಮೂರ್ತಿಯೊಬ್ಬರು ನಿವೇಶನ ಪಡೆದದ್ದು ಎಷ್ಟು ಸರಿ ಎನ್ನುವುದು ಪ್ರಶ್ನೆ. ಇವುಗಳಿಗೆಲ್ಲ ಉತ್ತರವಾಗಿ ಶಿವರಾಜ್ ಪಾಟೀಲ್ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ತನಿಖೆ ಎದುರಿಸಲು ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್, 24/7.